Yeah, this is a story based on the original story in Tagondo Saiprakash or Martha. But at the same time, this character is a very important character. On the investigating officer, at the same time, a totally investigating style, alle, police procedures, agli, police power. Agli. So, idella torustha idivi. At the same time, naan madodrinda introduction. ಸ್ವಲ್ಪ ಡಿಫ್ರೆಂಟ್ ಆಗಿ ಸಾಯಿಕುಮಾರ್ ಆ ಪೊಲೀಸ್ ಸ್ಟೋರಿ ಇಮೇಜ್ ಇನ್ನೂ ಇರೋದ್ರಿಂದ ಒಂದು ಓಪನಿಂಗ್ ಎಲ್ಲ ಫುಲ್ ಡೈನಮಿಕ್ ಆಗಿರುತ್ತೆ ಅದು ಸೀನ್ಸೇ ಆಗಲಿ ಡೈಲಾಗ್ಸೇ ಆಗಲಿ ಅಟ್ ದ ಸೇಮ್ ಟೈಮ್ ನ್ಯಾಚುರಲ್ ಆಗಿರುತ್ತೆ ಆ್ಯಂಡ್ ಯೂನಿಫಾರ್ಮ್ ಹಾಕ್ಕೊಂಡು ಮಾಡಿರೋ ಕ್ಯಾರೆಕ್ಟರ್ಸಲ್ಲಿ ಐ ಥಿಂಕ್ ದಿಸ್ ವಿಲ್ ಬಿ ಒಂದು ಡಿಫ್ರೆಂಟ್ ರೋಲ್ ಬಿಕಾಸ್ ಈಗ ಮಡಮಕ್ಕಿ ಅದು ಎನ್ಕೌಂಟರ್ ಸ್ಪೆಷಲಿಸ್ಟು ಪಟಾಕಿ ತಿರುಗೈಸೆ ಒಂದು ವೆರಿ ಪವರ್ಫುಲ್ ಸೀನಿಯರ್ ಪೊಲೀಸ್ ಆಫೀಸರ್ ನಾನು ಗಣೇಶ್ ಅವರು ಮಾಡ್ತಾ ಇದ್ದೀವಿ ಸೊ ಕಿಚ್ಚು ಆಗಲಿ ಹುಚ್ಚ ಆಗಲಿ ಸೊ ದೀಸ್ ಆರ್ ಆಲ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಬಟ್ ದಿಸ್ ಫಿಲ್ಮ್ ನನಗೆ ಏನು ಇಷ್ಟ ಆಯಿತು ಅಂದರೆ ಒಂದು ಒರಿಜಿನಲ್ ಕತೆ ಇಟ್ಕೊಂಡು ಆ ಒರಿಜಿನಲ್ ಒಂದು ಮರ್ಡರ್ ಮಿಸ್ಟ್ರಿನ ಇಟ್ಕೊಂಡು ಸೊ ಸಾಯಿಪ್ರಕಾಶ್ ಅವರು ನಾವು ತುಂಬ ಫಿಲ್ಮ್ಸ್ ಮಾಡಿದ್ವಿ ಆ್ಯಂಡ್ ಪ್ರೊಡ್ಯೂಸರ್ಸು ಅವರು ಹೊಸಬರು ಅವರು ಒಂದು ಒಳ್ಳೆ ಫಿಲ್ಮ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದಾರೆ ಸೊ ಐ ಥಿಂಕ್ ದಿಸ್ ವಿಲ್ ಬಿ ಎ ಡಿಫ್ರೆಂಟ್ ಫಿಲ್ಮ್ ಫಾರ್ ಮಿ ಯಾ ಖಂಡಿತ ನಾ ಬಿಕಾಸ್ ದ ಕ್ಯಾರೆಕ್ಟರ್ ಇಸ್ ಸಚ್ ಹೀರೋ ಇಸ್ ದ ಸ್ಕ್ರಿಪ್ಟ್ ಸಬ್ಜೆಕ್ಟೇ ಹೀರೋ ಈ ಫಿಲ್ಮ್ಗೆ ಬಟ್ ನಂದು ಒಂದು ಪವರ್ಫುಲ್ ಪೊಲೀಸ್ ಆಫೀಸರೇ ಆ್ಯಂಡ್ ಚೆನ್ನಾಗಿದೆ ಐ ಆಮ್ ಎಂಜಾಯಿಂಗ್ ಡೂಯಿಂಗ್ ದಿಸ್ ಬಿಕಾಸ್ 10 ದಿನದಿಂದ ಮಾಡ್ತಾ ಇದ್ದೀವಿ ಸೀನ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ನಿನ್ನೆ ಒಂದು ಪೊಲೀಸ್ ಬಗ್ಗೆ ಒಂದು ಸೀನ್ ನಾನು ಹೋಮ್ ಮಿನಿಸ್ಟ್ರು ಸಾಯಿಪ್ರಕಾಶ್ ಅವರು ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಕ್ಯಾರೆಕ್ಟ್ರು ಸೊ ಐ ಥಿಂಕ್ ದಟ್ ವಿಲ್ ಬಿ ಪೊಲೀಸ್ ಸ್ಟೋರಿಯಲ್ಲಿ ಹೇಗಿತ್ತು ನನ್ನ ಕಾನ್ಫರೆನ್ಸ್ ಹಾಲ್ ಸೀನು ಆ ಥರ ಈ ಸೀನೂ ಎಲ್ಲರನ್ನೂ ಸ್ವಲ್ಪ ಎಲ್ಲರೂ ಯೋಚನೆ ಮಾಡ್ತಾರೆ ಅಯ್ಯೋ ಪೊಲೀಸು ಅಂದರೆ ಎಸ್ ಒಂದು ಹೆಮ್ಮೆಯಿಂದ ಪೊಲೀಸ್ ಬಗ್ಗೆ ಥಿಂಕ್ ಮಾಡ್ತಾರೆ ಯಾ ಖಂಡಿತ ಬಿಕಾಸ್ ಎಲ್ಲಿಗೆ ಹೋದ್ರೂ ಎಲ್ಲಿಗೆ ಬಂದ್ರೂ ನಾನು ಇವತ್ತು ಈ 20 ವರ್ಷ ಈ ಆಗಸ್ಟ್ 16th ಪೊಲೀಸ್ ಸ್ಟೋರಿ 20 ವರ್ಷ ಆಗ್ತಾಯಿದೆ ಆಗಸ್ಟ್ 16th ರಿಲೀಸ್ ಆಯಿತು ಸೊ 20 ಇಯರ್ಸ್ ಸೊ ಈ ಫಿಲ್ಮ್ಗೆ ಜೆ ಜಿ ಕೃಷ್ಣ ಅವರೇ ಕ್ಯಾಮ್ರಾಮ್ಯಾನು ಥ್ರಿಲ್ಲರ್ ಮಂಜು ಆ್ಯಕ್ಷನ್ ಇನ್ನೊಂದು ಆ್ಯಕ್ಷನ್ ಮಾಡಿದ್ವಿ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಒಂದು ಚಿಕ್ಕ ಚೇಸ್ ಮಾಡಿದ್ವಿ ಸೊ ಇನ್ನೊಂದು ಆ್ಯಕ್ಷನು ಒಂದು ಫೈಟ್ ಇದೆ ಬಟ್ ನಾವು ನಿನ್ನೆ ಮಾತಾಡ್ಕೋವಾಗ ಮಾಸ್ಟರ್ 20 ವರ್ಷ ಆಯಿತು 2016 ಆಗಸ್ಟ್ 16th ರಿಲೀಸ್ ಆಯಿತು ಐ ಥಿಂಕ್ ಡಿಸೆಂಬರ್ 19 ತೆಲುಗು ರಿಲೀಸ್ ಆಯಿತು ಸೊ ಇಟ್ ವಾಸ್ ಹಿಸ್ಟ್ರಿ 20 ವರ್ಷ ಆ ಕ್ಯಾರೆಕ್ಟರ್ ಇನ್ನೂ ಪ್ರಜೆಗಳ ಮನಸ್ಸುಗಳಲ್ಲಿದೆ ಮನಸ್ಸಲ್ಲಿದೆ ಅದಕ್ಕೆ ಕಾರಣ ಆ ಸ್ಕ್ರಿಪ್ಟು ಆ ಮೇಕಿಂಗು ಆ ಪರ್ಫಾರ್ಮೆನ್ಸು ಬಟ್ ಸ್ಟಿಲ್ ಆ ಎನರ್ಜಿನೂ ಏನೂ ಹೋಗಲಿಲ್ಲ ಬಿಕಾಸ್ ನಿನ್ನೆ ಚೇಸೇ ಆಗಲಿ ನಿನ್ನೆ ಕಾನ್ಫರೆನ್ಸ್ ಸೀನೇ ಆಗಲಿ ಸೊ ಇಟ್ಸ್ ಸಮಥಿಂಗ್ ಲೈಕ್ ನನಗೆ ತುಂಬ ಲೈಕ್ ಸಿ ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾರೆಕ್ಟರ್ ಅದು ಐಡೆಂಟಿಫೈ ಆಗಿಬಿಡುತ್ತೆ ಸೊ ಆ ಥರ ನೋಡಿದ್ರೆ ಸಾಯಿಕುಮಾರ್ ಅಂದರೆ ಪೊಲೀಸು ಪೊಲೀಸ್ ಅಂದರೆ ಸಾಯಿಕುಮಾರ್ ಥರ ಆಗಿಬಿಟ್ಟಿದೆ ಐ ಆಮ್ ಸೋ ಹ್ಯಾಪಿ ಫಾರ್ ಇದಕ್ಕೆ ಅದಕ್ಕೆ ಮುಂಚೆ ಶಂಕರ್ ನಾಗ್ ಅವರು ಆಮೇಲೆ ದೇವರಾಜ್ ಅವರು ಸೊ ಆಮೇಲೆ ನಾನು ಬಿಕಾಸ್ ದೇವರಾಜ್ ಅವ್ರ ಜೊತೆ ನಾವು ಒಳ್ಳೆ ಫಿಲ್ಮ್ಸು ಅವರು ಆ್ಯಸ್ ಎ ಸೀನಿಯರ್ ನಾನು ಜೂನಿಯರ್ ಆಗಿ ತುಂಬ ಫಿಲ್ಮ್ಸ್ ಮಾಡಿದೆ ಅದು ಲಾಕಪ್ ಡೆತ್ ಆಗಲಿ ಸಕಲ್ ಇನ್ಸ್ಪೆಕ್ಟರ್ ಆಗಲಿ ಎಮರ್ಜೆನ್ಸಿ ಆಗಲಿ ಸೊ ಐ ಥಿಂಕ್ ಯಾ ಇವತ್ತು ಒಂದು ಪವರ್ಫುಲ್ ಪೊಲೀಸ್ ಆಫೀಸರ್ ಬಂದರೆ ಸಾಯಿಕುಮಾರ್ ಮಾಡಬೇಕನ್ನೋದು ನಾಟ್ ಓನ್ಲಿ ಇನ್ ಕರ್ನಾಟಕ ಕರ್ನಾಟಕದಿಂದ ಈಗ ತೆಲುಗು ಆಗಲಿ ತಮಿಳೇ ಆಗಲಿ ಬಿಕಾಸ್ ತಮಿಳಿನೂ ಏನಾದರೂ ಒಂದು ಪವರ್ಫುಲ್ ಪೊಲೀಸ್ ಆಫೀಸ್ ಬಂದರೆ ಇಮಿಡಿಯೇಟ್ಲಾಗಿ ನನ್ನ ಅನಿಸ್ಕೋತಾರೆ ಅವರು ಸಾಯಿಕುಮಾರ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ತೆಲುಗು ಆಲ್ಸೋ ಆಮ್ ಡೂಯಿಂಗ್ ಲಾಟ್ ಆಫ್ ಪೊಲೀಸ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಕನ್ನಡ ಈಗ ಐ ಥಿಂಕ್ ದಿಸ್ ಫಿಲ್ಮ್ ಅಗೇನ್ ನನಗೆ ಒಂದು ಯಾ ಔಟ್ ಆ್ಯಂಡ್ ಔಟ್ ಈ ಕ್ಯಾರೆಕ್ಟರ್ಸ್ ತುಂಬ ಮಾಡ್ತಾ ಇದ್ದೀನಿ ಐ ಥಿಂಕ್ ಅಗೇನ್ ಎಸ್ ಐ ಆಮ್ ದ ಹೀರೋ ನಾನು ಆ್ಯಕ್ಚುಲಿ ನಾ ಎನ್ ಸಿ ಸಿಯಲ್ಲಿದ್ದೆ ಡಿಸಿಪ್ಲಿನ್ ಆಗಲಿ ಹೇರ್ ಕಟ್ಟೇ ಆಗಲಿ ಆ ಸ್ಟಿಫ್ನೆಸ್ಸೇ ಆಗಲಿ ಒಂದು ಸ್ಟ್ಯಾಂಡರ್ಟಿ ಸ್ಟ್ಯಾಂಡ್ ಈಸಿ ಅಟೆನ್ಷನ್ ಸೆಲ್ಯೂಟ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಪೊಲೀಸ್ ಕ್ಯಾರೆಕ್ಟರ್ಸ್ಗೆ ಸೊ ಏನೋ ಮಾಡಿದ್ವಿ ಏನೋ ಪೊಲೀಸ್ ಥರ ಕಾಣಿಸ್ಲಿಲ್ಲ ಅಂತ ಒಂದು ಹೆಸರು ಬರಬಾರ್ದು ಅಂತ ನಾನು ಫಸ್ಟ್ ಫಿಲ್ಮ್ನಿಂದ ಬಿಕಾಸ್ ಲಾಕಪ್ ಡೆತ್ ಒಂದು ವಿಧದಲ್ಲಿ ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಒಂದು ಕನಸು ಇರೋ ಒಂದು ಕ್ಯಾರೆಕ್ಟ್ರು ಅದರಲ್ಲಿ ಲಾಕಪ್ ಡೆತ್ ಆಗ್ತಾನೆ ಬಟ್ ಓಪನಿಂಗ್ ಸೀನು ಯು ಕಾಂಟ್ ಚೀಟ್ ಕರ್ನಾಟಕ ಪೊಲೀಸ್ ಅಂತ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ನನಗೆ ಥ್ರಿಲ್ಲರ್ ಮಂಜು ಅವರು ಪರಿಚಯ ಆಯಿತು ಲಾಕಪ್ ಡೆತ್ ಫಿಲ್ಮ್ಗೆ ಸೊ ಅದಾದಮೇಲೆ ಪೊಲೀಸ್ ಸ್ಟೋರಿ ವಾಸ್ ಸಮಥಿಂಗ್ ಲೈಕ್ ನಾನು ಅಗ್ನಿ ಕ್ಯಾರೆಕ್ಟ್ರು ಬಿಕಾಸ್ ಡೇವಿಡ್ ನನಗೆ ಕತೆ ಹೇಳಿದ್ದು ನಾನು ಆ ಕ್ಯಾರೆಕ್ಟ್ರ್ ಮಾಡಿದ್ದು ಇವತ್ತು ತನಕ ಅಗ್ನಿ ಇನ್ನೂ ಅಲ್ಲೇ ಬಾಡಿ ಮೈಯಲ್ಲೇ ಇದ್ದಾನೆ ಸೊ ಅಂಥ ಒಂದು ಇನ್ಫ್ಲುಯೆನ್ಸ್ ಡೇವಿಡ್ ಮಾಡಿಬಿಟ್ಟ ನನಗೆ ಆ್ಯಂಡ್ ಆ ಫಿಲ್ಮ್ಗೆ ನಾವು ತುಂಬ ಬಟ್ ಆ ಫಿಲ್ಮ್ಗೆ ಎಷ್ಟು ಮಾಡಿದ್ವಿ ಇವತ್ತು ಅದೇ ಮಾಡ್ತಾಯಿದ್ದೀವಿ ಬಟ್ ಯಾ ಇಟ್ಸ್ ಅ ಗ್ರೇಟ್ ಜರ್ನಿ ಒಂದು ಐ ಥಿಂಕ್ ನಿಯರ್ಲಿ ಈಗ ಆ ಲಾಕಪ್ ಡೆತ್ನಂತ ಹಿಡಿದು ಲಾಕಪ್ ಡೆತ್ ಓನ್ಲಿ ಒಂದು ಸಲ ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡೆ ಫಿಲ್ಮಲ್ಲಿ ಆದ್ರೂ ಅದು ಲೆಕ್ಕಕ್ಕೆ ಬರುತ್ತೆ ಅದಕ್ಕೆ ಮುಂಚೆ ತೆಲುಗು ಫಿಲ್ಮ್ಸು ಮಾಡಿದೆ ಸೊ ಈಗೆಲ್ಲ ನೋಡಿಕೊಂಡ್ರೆ ಐ ಥಿಂಕ್ ಐ ಹ್ಯಾವ್ ಕ್ರಾಸ್ಡ್ 50 ಫಿಲ್ಮ್ಸ್ ಆ್ಯಸ್ ಅ ಪೊಲೀಸ್ ಆಫೀಸರ್ ಪೊಲೀಸ್ ಕಡ್ರದು ಐ ಪಿ ಎಸ್ ಆಗಿರ್ಬೋದು ಕಾನ್ಸ್ಟೇಬಲ್ ಆಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಸೊ ಕಮಿಷನರ್ ಆಗಿರ್ಬೋದು ಎ ಎಸ್ ಪಿಸ್ ಆಗಿರ್ಬೋದು ಸೊ ಎಲ್ಲ ರ್ಯಾಂಕು ಮಾಡಿದ್ದೀನಿ
ಸೊ ಐ ಥಿಂಕ್ ಮೋರ್ ದೆನ್ 50 ಫಿಲ್ಮ್ಸ್ ಆ್ಯಂಡ್ ಏನೋ ಗೊತ್ತಿಲ್ಲ 100 ಫಿಲ್ಮ್ಸ್ ಮಾಡ್ತೀನೋ ಏನೋ ಆ್ಯಸ್ ಅ ಪೊಲೀಸ್. ಯಾ ಆಲ್ವೇಸ್ ನಾನು ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ಆಗಿಬಿಡ್ತೀನಿ. ಆ ಕ್ಯಾರೆಕ್ಟರ್ಗೆ ಏನು ಹೆಸರಿದೋ ಈಗ ಭರತ್ ಕುಮಾರ್, ಸೊ ಭರತ್ ಕುಮಾರ್ ಆಗಿಬಿಡ್ತೀನಿ. ಆ್ಯಂಡ್ ಅದೇನೋ ಗೊತ್ತಿಲ್ಲ ಯೂನಿಫಾರ್ಮ್ ಹಾಕ್ಕೊಂಡ್ರೇ ಬಂದುಬಿಡುತ್ತೆ ಒಂದು ಒಂದು ರೋಷ ಆವೇಶ ಆ್ಯಂಡ್ ಡ್ಯೂಟಿ ಬೌಂಡೆಡ್. ಬಿಕಾಸ್ ನಾನು ಬೇಸಿಕ್ಲಿ ಐ ಸ್ಟಡಿಡ್ ಮೈ ಬ್ಯಾಚುಲರ್ಸ್ ಮಾಡಿದೆ, ಎಮ್ ಎ ಮಾಡಿದೆ, ಎಮ್ ಫಿಲ್ ಮಾಡಿದೆ. ಅಮ್ಮ ಕನಸಿತ್ತು ಐ ಎ ಎಸ್ ಅವ್ರ ಐ ಪಿ ಎಸ್ ನಾ ಮಾಡಬೇಕು ಅಂತ. ಐ ಎ ಎಸ್ಗೂ ಪ್ರಿಪೇರ್ ಆದೆ, ಬಟ್ ಐ ವಾಸ್ ಎನ್ ಎನ್ ಸಿ ಸಿ ಡಿಸಿಪ್ಲಿನ್. ಎನ್ ಸಿ ಸಿಯಲ್ಲಿ ನಾನು ನನ್ನ ಟ್ರೈನಿಂಗು ಈ ಕ್ಯಾರೆಕ್ಟರ್ಸ್ಗೆ ತುಂಬ ಹೆಲ್ಪ್ ಆಗಿದೆ. ಬಿಕಾಸ್ ತುಂಬ ಜನಕ್ಕೆ ದೇ ಮಿಸ್ ಆ ಸೆಲ್ಯೂಟೇ ಆಗಲಿ, ಅಟೆನ್ಷನೇ ಆಗಲಿ, ಇಲ್ಲ ಸ್ಟ್ಯಾಂಡರ್ಡ್ ಸ್ಟ್ಯಾಂಡ್ ಈಸಿ ಆಗಲಿ, ಎವ್ರಿಥಿಂಗ್. ಪೊಲೀಸ್ ಈಸ್ ಸಮಥಿಂಗ್ ಲೈಕ್ ವೆರಿ ಡಿಸಿಪ್ಲಿನ್ಡ್, ವೆರಿ ಸಿಸ್ಟಮ್ಯಾಟಿಕ್, ವೆರಿ ಸ್ಟಿಫ್, ಆಲ್ವೇಸ್ ಚೆಸ್ಟ್ ಅಪ್, ಲುಕ್ ಸ್ಟ್ರೈಟ್, ಈ ಥರ ಒಂದು ಕ್ಯಾರೆಕ್ಟರೈಸೇಷನ್ಸು. ಸೊ ಇದೆಲ್ಲ ಇಷ್ಟು ತನಕ ನಾನು ಯಾವಾಗಲೂ ಮಿಸ್ ಆಗಲಿಲ್ಲ. ಸೊ ಐ ಥಿಂಕ್ ಐ ಲವ್ ಡೂಯಿಂಗ್ ದೀಸ್ ಪೊಲೀಸ್ ರೋಲ್ಸ್. ಯಾರೋ ಮೊನ್ನೆನೂ ಕೇಳಿದ್ರು ತೆಲುಗು ಫಿಲ್ಮ್ ಮಾಡುವಾಗ, ಏನಪ್ಪ ನಿಮ್ಗೆ ಬೋರ್ ಆಗಲ್ವಾ ಡೈಲಿ ಯೂನಿಫಾರ್ಮ್ ಹಾಕ್ಕೊಂಡು ಅಂತ. ಬೋರ್ ಆದರೆ ನಾನು ಆ್ಯಕ್ಟ್ ಮಾಡೋದೇ ವೇಸ್ಟ್ ಸರ್, ಬಟ್ ಡೈಲಿ ಐ ಆಮ್ ಫೀಲಿಂಗ್ ಎಕ್ಸೈಟೆಡ್ ಬಿಕಮಿಂಗ್ ಅ ಪೊಲೀಸ್ ಮ್ಯಾನ್. ಬಟ್ ಇದ್ರ ಜೊತೆ ನಾನು ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೇನೆ, ಆ ತೆಲುಗೇ ಆಗಿರಲಿ, ನಮ್ಮ ಕನ್ನಡನ ಆಗಿರಲಿ. ಸೊ ವಿತ್ ಆಲ್ ದಿಸ್ ಎಸ್ ಐ ಲವ್ ಪೊಲೀಸ್. ಇರುತ್ತೆ, ಖಂಡಿತವಾಗಿರುತ್ತೆ. ನಾನು ತುಂಬ ಜನ ಲೈಕ್ ತುಂಬ ಜನ ನಾನು ಪೊಲೀಸ್ ಸ್ಟೋರಿ ನೋಡಿ ಇನ್ಸ್ಪೈರು ಆಗಿ ಇನ್ಫ್ಲುಯೆನ್ಸ್ ಆಗಿ ಪೊಲೀಸ್ ಆಫೀಸ್ ಆಗಿರೋರು ಇದ್ದಾರೆ, ಡಿಪಾರ್ಟ್ಮೆಂಟಲ್ಲಿ ಆವಾಗ ಮೀಟ್ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ಸರ್ ನಿಮ್ಮ ಪೊಲೀಸ್ ಸ್ಟೋರಿ ನೋಡಿ ನಾವು ಇನ್ಸ್ಪೈರ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದ್ದೀವಿ ಸರ್, ಈಗ ನಾನು ಈ ಪೊಸಿಷನಲ್ಲಿ ಇದ್ದೀನಿ ಸರ್, ಈ ಪೊಸಿಷನಲ್ಲಿ ಇದ್ದೀನಿ ಸರ್ ಅಂತ. ಹೈದರಾಬಾದಲ್ಲಿ ನಾವು ಒಂದು ಸಲ ಫಂಕ್ಷನ್ ಮಾಡುವಾಗ ಪೊಲೀಸ್ ಸ್ಟೋರಿ ಸಮ್ ಅಭಿನಂದನೆ ಸಭೆ, ಆ ಸಭೆಯಲ್ಲಿ ಒಂದು ವಿಲ್ಸನ್ ಅಂತ ಒಬ್ಬ ಪೊಲೀಸ್ ಆಫೀಸರ್ ಆ ಕಾಲದಲ್ಲಿ, ಸೊ ಅವರು ಪರ್ಮಿಷನ್ ತಗೊಂಡು ಕಮಿಷನರ್ ಹತ್ರ ಯೂನಿಫಾರ್ಮಲ್ಲಿ ಬಂದು ನನಗೆ ಸೆಲ್ಯೂಟ್ ಹೊಡೆದು ನನಗೆ ಬೊಕೆ ಕೊಟ್ಟು. ಆ್ಯಕ್ಚುಲಿ ಯೂನಿಫಾರ್ಮ್ ಇರೋರು ಸಿವಿಲಿಯನ್ಗೆ ಸೆಲ್ಯೂಟ್ ಕೊಡೋಕ್ಕಿಲ್ಲ, ಬಟ್ ಆದ್ರೂ ಪರ್ಮಿಷನ್ ತಗೊಂಡು ಸೆಲ್ಯೂಟ್ ಕೊಟ್ಟು, ವಿ ಫೀಲ್ ಪ್ರೌಡ್ ದಟ್ ಯು ಆರ್ ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ಅಂತ ಸೆಲ್ಯೂಟ್ ಕೊಟ್ಟು ನನಗೆ ಫ್ಲವರ್ ಬೊಕೆ ಕೊಟ್ಟು. ಆವಾಗ ಅವರು ಐ ಥಿಂಕ್ ಹಿಸ್ ನೇಮ್ ದೊಡ್ಡ ಪೊಲೀಸ್ ಆಫೀಸರೇ ನಮ್ಮ ಹೈದರಾಬಾದಲ್ಲಿ, ಅವರು ಆಫರ್ ಮಾಡಿದರು ನೀವು ಬಂದರೆ ಬನ್ನಿ ಸರ್ ಹಾನರರಿ ಪೋಸ್ಟ್ ಕೊಡ್ತೀವಿ ಅಂತ. ಸೊ ಇಟ್ ಸಮಥಿಂಗ್ ಲೈಕ್ ಯಾ ಖಂಡಿತ ಪೊಲೀಸ್ ಆದರೆ ಚೆನ್ನಾಗಿರುತ್ತೆ ಅನ್ನೋ ಫೀಲಿಂಗ್ ಇರುತ್ತೆ. ಬಿಕಾಸ್ ಈಗ ನೋಡ್ತಾ ಇರೋ ಈ ಟೆನ್ಷನ್ಸು, ಲಾ ಆ್ಯಂಡ್ ಆರ್ಡ್ರು, ಒಂದೊಂದು ಸಲ ನಾನು ರೋಡಲ್ಲಿ ಪೊಲೀಸ್ ಥರ ಬಿಹೇವ್ ಮಾಡ್ತಾ ಇರ್ತೀನಿ. ಒಂದು ಸಲ ಐ ಥಿಂಕ್ ಕಬನ್ ಪಾರ್ಕ್ ಹತ್ರ ಏನೋ ಮಳೆ ಬರ್ತಾಯಿತ್ತು, ಸೊ ಎಲ್ಲ ಗಾಡಿಗಳು ನಿಂತೋಯಿತು. ಏನು ಕಾರಣ ಅಂತ ನೋಡಿದ್ರೆ ಮುಂದೆ ಒಂದು ಮರ ಬಿದ್ದೋಗಿದೆ. ಸೊ ನೋಬಡಿ ಇಸ್ ಟೇಕಿಂಗ್ ಅದು. ನಾನು ಎಂಟ್ರಾಗಿ ಟ್ರಾಫಿಕ್ ಎಲ್ಲ ಪಕ್ಕಕ್ಕಿಟ್ಟು ಆ ಮರ ನಾನೇ ಸ್ಟಾರ್ಟ್ ಮಾಡಿದ್ರು, ಜನ ಬಂದುಬಿಟ್ರು, ಎಲ್ಲ ಹೆಲ್ಪ್ ಮಾಡಿದ್ರು, ಆಯಿತು, ಎಸ್ ದ ಟ್ರಾಫಿಕ್ ವಾಸ್ ಕ್ಲಿಯರ್. ಸೊ ಈ ಥರ ಒಂದೊಂದು ಸಲ ನಾನು ಐ ಗೆಟ್ ಎಕ್ಸೈಟೆಡ್. ಸೊ ಯಾ ಎವ್ರಿ ಸಿಟಿಸನ್ ಹ್ಯಾಸ್ ದಟ್ ರೆಸ್ಪಾನ್ಸಿಬಿಲಿಟಿ ಅಂತ ನನ್ನ ಫೀಲ್. ಯಾ ಪಟಾಕಿ ತುಂಬ ಚೆನ್ನಾಗಿತ್ತು. ಬಿಕಾಸ್ ತೆಲುಗು ಪಟಾಕಿ ಪಟಾಸ್ ಅಂತ ಸೂಪರ್ ಹಿಟ್ಟು. ಆ ಡೈರೆಕ್ಟರ್ಗೆ ಫಸ್ಟ್ ಫಿಲ್ಮ್ ಅನಿಲ್ ರಾವಿಪುಡಿ ಅಂತ, ಆ್ಯಂಡ್ ಕಲ್ಯಾಣ್ ರಾಮ್ ಎನ್ ಟಿ ಆರ್ ಬ್ರದರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಓನ್ ಬ್ಯಾನರು ಅದರಲ್ಲಿ ವೆರಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ನಮ್ಮ ಮುಂಗಾರು ಮಳೆ ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್ ಮಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಎಸ್ ವಿ ಬಾಬು ಅವರು ಪ್ರೊಡ್ಯೂಸರು, ಸೊ ಮಂಜು ಡೈರೆಕ್ಟ್ರು ಮಂಜು ಸ್ವರಾಜ್. ಸೊ ಒಳ್ಳೆ ಫಿಲ್ಮ್ ಆಗುತ್ತೆ ಖಂಡಿತ. ಆ್ಯಂಡ್ ಮಡಮಕ್ಕಿ ಈಗ ನೆಕ್ಸ್ಟ್ 19th ರಿಲೀಸ್ ಆಗ್ತಾ ಇದೆ. ಸೊ ಇಟ್ಸ್ ಔಟ್ ಆ್ಯಂಡ್ ಔಟ್ ಆ ಮ್ಯಾಂಗ್ಳೂರ್ ಆ್ಯಂಡ್ ಬಾಂಬೆ ಬೇಸ್ಡ್ ಫಿಲ್ಮ್. ಬೇಸಿಕಲಿ ಬಾಂಬೆ ಅಂಡರ್ ವರ್ಲ್ಡು. ನನ್ನ ಕ್ಯಾರೆಕ್ಟ್ರು ತುಂಬ ಫಿಲ್ಮೇ ತುಂಬ ಸ್ಟೈಲಿಶ್ ಆಗಿರುತ್ತೆ. ನನ್ನ ಕ್ಯಾರೆಕ್ಟ್ರು ವೆರಿ ವೆರಿ ಸ್ಟೈಲಿಶ್ ಆ್ಯಂಡ್ ವೆರಿ ಪವರ್ಫುಲ್ ಆ್ಯಂಡ್ ತುಂಬ ಕಮ್ಮಿ ಡೈಲಾಗ್ಸ್ ಇರುತ್ತೆ, ಬಟ್ ಎವ್ರಿ ಡೈಲಾಗ್ಗೆ ಒಂದು ಒಂದು ಒಳ್ಳೆ ಪಂಚ್ ಇರುತ್ತೆ. ಸೊ ಮಡಮಕ್ಕಿ ಅದು ಚೆನ್ನಾಗಿ ಬರ್ತಾಯಿದೆ. ಆ್ಯಂಡ್ ದೆನ್ ನಾಗರಹಾವು ವಿಷ್ಣುವರ್ಧನ್ ಅವರು ಈಗ ಟೂರ್ ನಮ್ಮ ಫಸ್ಟ್ ಫಿಲ್ಮ್. ನಾನು ಸೋ ಎಕ್ಸೈಟೆಡ್. ಅವರು ಶೂಟಿಂಗ್ ಮಾಡುವಾಗ ಹೇಳ್ತಾಯಿದ್ರು, ಸರ್ ಕ್ಲೈಮ್ಯಾಕ್ಸಲ್ಲಿ ವಿಷ್ಣುವರ್ಧನ್ ಸರ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಗ್ರಾಫಿಕ್ಸಲ್ಲಿ ಅಂತ. ಈಗ ಮೊನ್ನೆ ಆ ಟೀಸರ್ ನೋಡಿದ ತಕ್ಷಣ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದರಲ್ಲಿ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಥ್ರಿಲ್ಲರ್ ಮಂಜು ಅವರು ಆ್ಯಕ್ಷನ್ ಮಾಡಿದ್ದಾರೆ. ದೆನ್ ಹುಚ್ಚ ಅಂತ ನಮ್ಮ ಹುಚ್ಚ 2 ಅಂತ ನಮ್ಮ ಓಂ ಪ್ರಕಾಶ್ ಅವರ ಡೈರೆಕ್ಷನ್. ಅದರಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್. ಕಿಚ್ಚು ಅಂತ ಈಗ ಅವನು ಹೆಸರು ಡೌಟಲ್ಲಿ ಇದೆ ಕಿಚ್ಚು ಅಂತ, ಬಟ್ ರನ್ನಿಂಗ್ ಟೈಟ್ಲ್ ಈಗ ಕಿಚ್ಚು. ಅದು ನಾವು ಮೊನ್ನೆ ಚಿಕ್ಕಮಗಳೂರಲ್ಲಿ ಶೂಟಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ಪ್ರದೀಪ್ ರಾಜ್ ಅವರು, ಧ್ರುವ ನಮ್ಮ ಸಿ ಸಿ ಎಲ್ ಆಡ್ತಾರಲ್ಲ ಧ್ರುವ, ಆಮೇಲೆ ಅಭಿನಯ ಅಂತ ಹೈದರಾಬಾದ್ ಹುಡುಗಿ, ಆ್ಯಂಡ್ ರಾಗಿಣಿ ಅವರು, ಸೊ ನಾನು. ಸೊ ಅದು ಒಂದು ಇಂಟ್ರೆಸ್ಟಿಂಗ್ ಫಿಲಮ್. ಪ್ಲಸ್ಸು ಭರ್ಜರಿ ಅಂತ ಒಂದು ನಡೀತಾ ಇದೆ ನಮ್ಮ ಧ್ರುವ ಸರ್ಜಾ, ಅದು ಅದರಲ್ಲಿ ಒಂದು ಚೇತನ್ ಡೈರೆಕ್ಷನು, ಅದರಲ್ಲಿ ಒಂದು ಇಂಪಾರ್ಟೆಂಟ್ ರೋಲು. ನಾನು 93 ನನ್ನ ಫಸ್ಟ್ ಹೀರೋಯಿನು ಸುಧಾರಾಣಿ. ಸೊ ತಿರ್ಗಾ ನಾನು ಸುಧಾರಾಣಿ ಈ ಭರ್ಜರಿಗೆ ಸೇರಿಕೊಂಡಿದ್ವಿ. ಸೊ ಇಟ್ಸ್ ಅಗೇನ್ ವಿ ಆರ್ ಪೇರ್ ಇನ್ ದಟ್ ಫಿಲಮ್. ಸೊ ಅದು ನಡೀತಾ ಇದೆ. ಸೊ ಈಗ ಇದು ನಡೀತಾ ಇದೆ. ಸೊ ಮಿಸ್ಟರ್ ಪ್ರೇಮಿ ಅಂತ ನಮ್ಮ ಶಾಂತಾ ಅವ್ರದ್ದು, ಅವ್ರ ಮಗ ಹೀರೋ ಆಗಿ ಆ್ಯಕ್ಟ್ ಮಾಡ್ದೆ. ಅದರಲ್ಲಿ ಕಿಸ್ಮತ್ ಅಂತ ನಮ್ಮ ವಿಜಯ ರಾಘವೇಂದ್ರದು, ಅದರಲ್ಲಿ ಒಂದು ಕ್ಯಾಮಿಯೋ ಮಾಡಿದ್ದೀನಿ. ಸೊ ಇಂಟ್ರೆಸ್ಟಿಂಗ್ ಫಿಲ್ಮ್ಸ್ ಆರ್ ಕಮಿಂಗ್ ಅಪ್. ಅಟ್ ದ ಸೇಮ್ ಟೈಮ್ 3-4 ಸ್ಕ್ರಿಪ್ಟ್ ಕೇಳ್ತಾ ಇದ್ದೀನಿ. ಸೊ ಹೊಸ ಫಿಲ್ಮ್ಸು
ಯಾ ಗೋಯಿಂಗ್ ಗುಡ್. ಇದರಲ್ಲಿ ಏನಂದ್ರೆ ಅಗ್ನಿ ತರ ಪೊಲೀಸ್ ಸ್ಟೋರಿ ತರ ಬೈಯೋದಾಗಲಿ ಬೇರೆ ತರ ಓವರ್ ವಾಯ್ಸ್ ಅಲ್ಲಿ ಎಮೋಷನಲ್ ಆಗಿ ಆ ತರ ಏನಿಲ್ಲ. ಇದು ಪ್ರಾಬ್ಲಮ್ ಸಾಲ್ವೇಷನ್. ಒಬ್ಬ ಕಾಪಾಗಿ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋದಾಗ್ಬೋದು, ಒಂದು ಮನುಷ್ಯನಾಗಿ ಈ ಧರ್ಮದ ಬಗ್ಗೆ ಮಾತಾಡೋದಾಗುತ್ತೆ. ಫೈನಲ್ ಜಡ್ಜ್ಮೆಂಟ್ ಕೊಡುವಾಗ ಏನಂದರೆ ತಪ್ಪು ಮಾಡಿದವರು ತಪ್ಪಿಸ್ಕೋಬೋದು ಕಾನೂನಿನಿಂದ, ತಪ್ಪು ಮಾಡಿದವರು ಶಿಕ್ಷೆ ಆಗಬಾರದು ಅನ್ನೋದು ಕಾನೂನಲ್ಲಿ ಪ್ರಥಮ ಸೂತ್ರ ಅಂತ ಹೇಳ್ತಾರೆ. ಅದು ಯಾವ ರೀತಿ ಜಸ್ಟಿಫಿಕೇಶನ್ ಮಾಡಿದೆ ಅನ್ನೋದು ಈ ಕಾನ್ಸೆಪ್ಟ್ ಇರುತ್ತೆ. ಅದರಿಂದ ಅಂಡರ್ಪ್ಲೇ ಜಾಸ್ತಿ ಇರುತ್ತೆ. ಸಾಯಿಕೆ ಡಿಫ್ರೆಂಟ್ ಆಗಿರುತ್ತೆ. ಜನರಲ್ಲಿ ಅಂದರೆ ಡೈಲಾಗಿಂಗೆ, ಬಟ್ ಕೂಗಾಟ ಹಾರಾಟ ಏನಿಲ್ಲ. ಅದೊಂದು ನೀಟಾಗಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಾಯಿಕುಮಾರಕ್ಕೆ. ಈಗ ಸಾಯಿಕುಮಾರ್ ಅವರು ಇದ್ದಾರೆ, ನಾನು ಹೋಮ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ನನ್ನ ಮಗ ಮುಸ್ಲಿಮ್ ಕ್ಯಾರೆಕ್ಟ್ರು ಜಿಹಾದ್ ಕೆಲಸ ಅಂತ ಕ್ಯಾರೆಕ್ಟ್ರು, ಅವ್ರ ವೈಫ್ ಕ್ಯಾರೆಕ್ಟ್ರು ಸ್ಪಂದನ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಗಣೇಶ್ ರಾವ್ ಮಾಡಿದ್ದಾರೆ, ರಂಜಿತಾ ಅಂತ ಮಾಡಿದ್ದಾರೆ. ಆಮೇಲೆ ಸಾಧು ಕೋಕಿಲ್ ಮೇನಾಗಿ ಕಾಮಿಡಿ ಟ್ರ್ಯಾಕ್ ಇದೆ, ಮಂಜುನಾಥ್ ಹೆಗ್ಡೆ ಅವ್ರು ಮಾಡಿದ್ದಾರೆ, ಸುಚಿತ್ರ ಮಾಡಿದ್ದಾರೆ. ಟೋಟಲಾಗಿ ಒಂದು 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 ಬ್ಯೂಟಿಫುಲ್ ಕ್ಯಾಸ್ಟಿಂಗ್ ಇದೆ. ನಾವು 25 ತಾರೀಕು ನಾವು ಶೂಟಿಂಗ್ ಪ್ರಾರಂಭ ಮಾಡಿದ್ವಿ, ಬರೋ ತಿಂಗಳು 25-30 ಶೂಟಿಂಗ್ ನಡೀತದೆ. ಟೋಟಲಾಗಿ ಒಂದು 25-30 ಡೇಸ್ ಮಧ್ಯದಲ್ಲಿ ಪ್ಲ್ಯಾನ್ ಮಾಡಿಕೊಂಡಿದ್ದೆ ನಾನು. ಬಲರಾಮ್ ಅಂತ ನನಗೆ ಹಿಂದೆ ಶ್ರೀ ಸಾಯಿ ಅಯ್ಯಪ್ಪ ಮಾಡಿದ್ದಾರೆ, ಅವರು ಇಂಡಸ್ಟ್ರಿಯಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ. ಶ್ರೀ ಸಾಯಿನಲ್ಲಿ ಅವನ ಪರಿಚಯ ಮಾಡಿದ್ದೀವಿ. ಪ್ರೈವೇಟ್ ಆಲ್ಮೋಸ್ಟ್ ಜಾಸ್ತಿ ಮಾಡಿದ್ದಾರೆ ಅವರು. ಇದು ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅವರು ಕಮರ್ಷಿಯಲ್ ಆ್ಯಟಿಟ್ಯೂಡ್ನಲ್ಲಿ ಬಲರಾಮ್ ಅವ್ರು ನಾನು ಇಟ್ಕೊಂಡಿದ್ದೀನಿ. ಸಿನಿಮಾಗೆ ಟೈಟಲ್ ಕೂಡ ಇನ್ನೂ ಅನೌನ್ಸ್ ಮಾಡಿಲ್ಲ, ಯಾವ ಥರ ಇರಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ? ಅಂದರೆ ಸಾಯಿಕುಮಾರ್ ಅಂದರೆ ಬೇರೆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಸಬ್ಜೆಕ್ಟ್ ಬೇರೆ ಥರ ಇದೆ. ಎರಡು ಸೂಟ್ ಆಗೋ ಥರ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಅದು ಬರೋ ವಾರ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಅನೌನ್ಸ್. ಕಥೆ ಬರೆದವ್ರಿಗೊಂದು ಆಸೆ ಇದೆ, ನಿರ್ದೇಶನ ಮಾಡೋ ನನಗೊಂದು ಆಸೆ ಇದೆ, ಸಾಯಿಕುಮಾರ್ಗೊಂದು ಆಸೆ ಇದೆ. ಎಲ್ಲರೂ ಜಸ್ಟಿಫೈ ಮಾಡೋ ಥರ ಮಾಡ್ತೀನಿ, ಸಪ್ರೇಟಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡೋಣ ಅಂತ ಆಸೆ ಇದೆ ನನಗೆ.